ರ ವಿದ್ಯಾರ್ಥಿಗಳೇ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಚಾನಲ್ಗೆ ಸ್ವಾಗತ ಕಳೆದ ತರಗತಿಯಲ್ಲಿ ನಾವು ಪತ್ರ ಲೇಖನ ಮಾಡುವಾಗ ಅನುಸರಿಸುವ ವಿಧಾನಗಳು ಸಂಬೋಧನೆಗಳು ಹಾಗೂ ಪತ್ರಗಳ ಕೆಲವು ವಿಧಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಇಲ್ಲಿ ವ್ಯಾವಹಾರಿಕ ಪತ್ರ ಅಂದರೆ ಅಫಿಷಿಯಲ್ ಲೆಟರ್ ಅರ್ಜಿ ಬರವಣಿಗೆ ಬರೆಯುವ ಬಗ್ಗೆ ತಿಳಿದುಕೊಳ್ಳೋಣ ನಾವು ಕಚೇರಿಗಳಿಗೆ ಭೇಟಿ ಮಾಡಿದಾಗ ಅದರಲ್ಲೂ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಕನ್ನಡ ರಾಜ್ಯ ಭಾಷೆ ಆಗಿರುವುದರಿಂದ ನಾವು ಪತ್ರ ಲೇಖನವನ್ನು ಪತ್ರಲೇಖನವನ್ನು ಕಲಿತಿದ್ದರೆ ಅಲ್ಲಿ ಪತ್ರಗಳನ್ನು ಬರೆಯುವುದು ಸುಲಭ ಆಗುತ್ತದೆ ಅಷ್ಟೇ ಅಲ್ಲ ಇದು ಅತ್ಯಂತ ಪ್ರಮುಖವಾದ ವಿಚಾರವಾಗಿದೆ ನಿಮ್ಮ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ನೀವು ಐದನೇ ತರಗತಿಯಿಂದಲೇ ಈ ಪತ್ರಲೇಖನವನ್ನು ಅಭ್ಯಾಸ ಮಾಡಿ ಇದು ನಿಮಗೆ ಪ್ರಥಮ ಪಿಯು ಸಿ ದ್ವಿತೀಯ ಪಿ ಯು ಸಿ ಅಷ್ಟೇ ಏಕೆ ನೀವು ಅನೇಕ ಕಚೇರಿಗಳಿಗೆ ಭೇಟಿ ಕೊಟ್ಟಾಗಲೂ ಸಹ ಉಪಯೋಗಕ್ಕೆ ಬರುತ್ತದೆ ಇನ್ನು ನಾವಿಲ್ಲಿ ಕಲಿಯುತ್ತಿರುವುದು ವ್ಯಾವಹಾರಿಕ ಪತ್ರ ಅಂದರೆ ಅಫಿಷಿಯಲ್ ಲೆಟರ್ ಬರೆಯುವುದು ಹೇಗೆ ಎಂದು ವ್ಯಾವಹಾರಿಕ ಪತ್ರಗಳಲ್ಲಿ ನಿರ್ದಿಷ್ಟವಾದ ಉದ್ದೇಶ ಇರುತ್ತದೆ ಅಂದರೆ ನಾವು ಇಂತಹದೇ ಕಾರಣಕ್ಕೆ ಪತ್ರವನ್ನು ಬರೆಯುತ್ತಿದ್ದೇವೆ ಎಂಬ ಉದ್ದೇಶ ಇರುತ್ತದೆ ಉಳಿದಂತೆ ಖಾಸಗಿ ಪತ್ರದ ಎಲ್ಲ ನಿಯಮಗಳು ಇಲ್ಲಿ ಸಹ ಅನ್ವಯಿಸುತ್ತವೆ ಖಾಸಗಿ ಪತ್ರ ಅಂದರೆ ನಮ್ಮ ವೈಯಕ್ತಿಕ ಪತ್ರ ನಾವು ಬಂದು ಬಳಗಕ್ಕೆ ಬರೆಯುವಂತಹ ಪತ್ರ ಅಂದರೆ ಮಗ ತಂದೆಗೆ ಬರೆಯುವ ಪತ್ರ ಮಗ ಮಗ ತಾಯಿಗೆ ಪತ್ ಬರೆಯುವ ಪತ್ರ ತಂದೆ ಮಗಳಿಗೆ ಬರೆಯುವ ಪತ್ರ ಹೀಗೆ ವೈಯಕ್ತಿಕ ಪತ್ರಗಳು ಇರುತ್ತವೆ ಆದರೂ ಕೂಡ ಕೆಲವು ಬದಲಾವಣೆಗಳನ್ನು ನಾವು ಗಮನಿಸಬೇಕಾಗುತ್ತದೆ ಖಾಸಗಿ ಪತ್ರದಲ್ಲಿ ನಾವು ಯಾರಿಗೆ ಪತ್ರ ಬರೆಯುತ್ತೇವೆಯೋ ಅವರ ವಿಳಾಸವನ್ನು ಕೊನೆಯಲ್ಲಿ ಮಾತ್ರ ಬರೆಯುತ್ತೇವೆ ಅಂದರೆ ಖಾಸಗಿ ಪತ್ರದಲ್ಲಿ ನಾವು ಯಾರಿಗೆ ಪತ್ರ ಇದ್ದೀವಿ ಅಂದರೆ ನಮ್ಮ ತಂದೆಗೆ ಬರಿತಾ ಇದ್ದರೆ ಅಥವಾ ನಮ್ಮ ಅಕ್ಕನಿಗೆ ಪತ್ರ ಇದ್ದರೆ ಅಥವಾ ನಮ್ಮ ತಾಯಿಗೆ ಪತ್ರವನ್ನು ಇದ್ದರೆ ಅಥವಾ ಅತ್ತೆಗೆ ಮಾವ ಚಿಕ್ಕಪ್ಪ ಹೀಗೆ ಪತ್ರವನ್ನು ಬರೀಬೇಕಾದರೆ ನಾವು ಕೊನೆಯಲ್ಲಿ ವಿಳಾಸವನ್ನು ಬರೀತೀವಿ ಅಡ್ರೆಸ್ಸನ್ನು ಬರೀತೀವಿ ಆದರೆ ವ್ಯಾವಹಾರಿಕ ಪತ್ರದಲ್ಲಿ ವಿಳಾಸವನ್ನು ಎರಡನೆಯ ಹಂತದಲ್ಲಿ ಬರೆಯುತ್ತೇವೆ ಗಮನಿಸಿ ವೈಯಕ್ತಿಕ ಪತ್ರ ಆದರೆ ಅ ನಾವು ಪ್ರೈವೇಟಾಗಿ ಬರೆಯುವಂತಹ ಪತ್ರ ಸಂಬಂಧಿಕರಿಗೆ ಬರೆಯುವಂತಹ ಪತ್ರದಲ್ಲಿ ನಾವೇನು ಮಾಡ್ತೀವಿ ವಿಳಾಸವನ್ನು ಕೊನೆಯಲ್ಲಿ ಬರೀತೀವಿ ಆದರೆ ಇಲ್ಲಿ ವ್ಯವಹಾರಿಕ ಪತ್ರದಲ್ಲಿ ಎರಡನೆಯ ಹಂತದಲ್ಲಿ ಪತ್ ಒಂದು ವಿಳಾಸವನ್ನು ಬರಿತೀವಿ ಹಾಗಾದರೆ ಪ್ರಥಮ ಹಂತ ಯಾವುದು ಬೇರೆಯವರ ವಿಳಾಸ ಅಥವಾ ನಾಮೆಯು ಲೆಟರ್ ಹೆಡ್ನಲ್ಲಿ ಇದ್ದರೆ ದಿನಾಂಕವನ್ನು ಮಾತ್ರ ಸೂಚಿಸಿದರೆ ನಾವು ಸಾಕು ಮುದ್ರಿತ ವಿಳಾಸವಿದ್ದರೆ ಪತ್ರದ ಬಲಭಾಗದಲ್ಲಿ ಅಥವಾ ಎಡಭಾಗದಲ್ಲಿ ವಿಳಾಸವನ್ನು ಬರೆಯಬೇಕು ಅಂದರೆ ನಾವು ನಿಂತುಕೊಂಡಾಗ ಪತ್ರದ ಒಂದು ಬಲಭಾಗದಲ್ಲಿ ಅಥವಾ ಎಡಭಾಗದಲ್ಲಿ ವಿಳಾಸವನ್ನು ಬರೆಯಬೇಕು ಎಲ್ಲಿ ಈ ಒಂದು ವ್ಯವಹಾರಿಕ ಪತ್ರದಲ್ಲಿ ಇನ್ನು ಎರಡನೆಯ ಹಂತ ಈ ಹಂತಗಳನ್ನು ಗಮನಿಸಿ ವಿಳಾಸವನ್ನು ಬರೀಬೇಕಾದರೆ ಪತ್ರದ ಎ ಬಲಭಾಗದಲ್ಲಿ ಅಥವಾ ಎಡಭಾಗದಲ್ಲಿ ವಿಳಾಸವನ್ನು ಬರೀಬೇಕು ಎರಡನೆಯ ಹಂತ ಯಾರಿಗೆ ಪತ್ರ ಬರೆಯುತ್ತೇವೆಯೋ ಅವರ ವಿಳಾಸವನ್ನು ಎಡಭಾಗದಲ್ಲಿ ಬರೆಯಬೇಕು ನಾವು ಪತ್ರ ಯಾರಿಗೆ ಬರೀತಾ ಇದ್ದೀವಿ ಅವರ ವಿಳಾಸವನ್ನು ಎಡಭಾಗದಲ್ಲಿ ಬರೀಬೇಕು ಮೂರನೇ ಹಂತ ಮಾನ್ಯರೇ ಅಥವಾ ಅಥವಾ ಅರ್ಥ ನೀಡುವ ಎಂದರೆ ಸಂಬೋಧಿಸಬೇಕು ಮಹನೀಯರೇ ಅಥವಾ ಮಾನ್ಯರೇ ಎಂದು ಸಂಬೋಧಿಸಬೇಕು ಗೌರವ ಸೂಚಕ ಪದ ಮೂರನೆಯ ಹಂತ ಮಾನ್ಯರೇ ಅಥವಾ ಮಹನೀಯರೇ ಎಂದು ಸಂಬೋಧಿಸಬೇಕು ಆನಂತರ ನಾಲ್ಕನೆಯ ಹಂತ ಇಲ್ಲಿ ಪತ್ರದ ವಿಷಯ ಇರಬೇಕು ಖಾಸಗಿ ಪತ್ರದಲ್ಲಿ ವಿಷಯ ಎಂಬ ಹಂತ ಇರುವುದಿಲ್ಲ ಆದರೆ ಪತ್ರದ ಸಾಧನವನ್ನು ಮೂರು ನಾಲ್ಕು ಪದಗಳಲ್ಲಿ ಹೇಳುವ ಕ್ರಮ ಇದಾಗಿರುತ್ತೆ ಯಾವುದು ನಾಲ್ಕನೇ ಹಂತ ಇನ್ನು ಐದನೆಯ ಹಂತ ಅಂದರೆ ಇಲ್ಲಿ ಪತ್ರದ ಒಡಲು ಬರಬೇಕು ಅಂದರೆ ನಾವು ಪತ್ರಕ್ಕೆ ವಿಷಯ ಏನು ಬರೀತಾ ಇದ್ದೀವಿ ಅದು ಬರಬೇಕು ಒಡಲು ಪತ್ರದ ಅತಿ ಮುಖ್ಯ ಭಾಗ ವಿಷಯವನ್ನು ವಿವರಿಸುವುದು ಇಲ್ಲಿಯೇ ಪತ್ರದಲ್ಲಿ ಹೇಳಬೇಕಾದ ವಿಷಯವನ್ನು ನಾವು ಪೂರ್ತಿಯಾಗಿ ಇಲ್ಲಿ ಬರೆಯಬೇಕು ಇನ್ನು ಆರನೆಯ ಹಂತ ಅಂದರೆ ವಂದನಾಪೂರ್ವಕ ಹಂತ ವಂದನೆಗಳೊಂದಿಗೆ ಎಂದು ಬರೆಯಬೇಕು ಈ ಪದದೊಂದಿಗೆ ಪತ್ರದ ಮುಕ್ತಾಯ ಆಗಿರಬೇಕು ವ್ಯವಹಾರಿಕ ಪತ್ರಗಳಲ್ಲಿ ಸಾಮಾನ್ಯವಾಗಿ ಬಳಸುವ ಪದಗಳೆಂದರೆ ಧನ್ಯವಾದಗಳು ವಂದನೆಗಳೊಂದಿಗೆ ವ್ಯವಹಾರಿಕ ಪತ್ರದಲ್ಲಿ ನಾವು ಆರನೆಯ ಹಂತದಲ್ಲಿ ಧನ್ಯವಾದಗಳು ವಂದನೆಗಳನ್ನು ಬರಿತೀವಿ ಇನ್ನು ಏಳನೆಯ ಹಂತ ಅಂದರೆ ಪತ್ರದ ಕೊನೆಗೆ ಬಲಭಾಗದಲ್ಲಿ ನಿಮ್ಮ ನಂಬಿಕೆಯ ಬಲಭಾಗದಲ್ಲಿ ಅಂದರೆ ನೀವು ನಿಂತಾಗ ನಿಮ್ಮ ಬಲಗಡೆಗೆ ನಿಮ್ಮ ನಂಬಿಕೆಯ ನಿಮ್ಮ ವಿಶ್ವಾಸಿ ಎಂದು ಬರೆದು ಅದರ ಕೆಳಗೆ ಸಹಿಯನ್ನು ಮಾಡಬೇಕು ಸಹಿ ಅಂದರೆ ನಿಮ್ಮ ಸಿಗ್ನೇಚರನ್ನು ಮಾಡಬೇಕು ಸಹಿ ಮಾಡಿದ ಆನಂತರ ತಮ್ಮ ಹುದ್ದೆಯ ಮೊಹರು ಇದ್ದರೆ ಹಾಕಬೇಕು ನೀವು ಏನು ಕೆಲಸ ಇರ್ತೀರ ಅದರ ಒಂದು ಸ್ಟ್ಯಾಂಪ್ ಇದ್ದರೆ ಅದನ್ನು ಸಹ ಹಾಕಬೇಕು ಆನಂತರ ಸ್ಟ್ಯಾಂಪ್ ಹಾಕಿದ ತಕ್ಷಣ ವಿಳಾಸವನ್ನು ಎರಡನೆಯ ಹಂತದಲ್ಲಿ ಬರೆದಂತೆಯೇ ಲಕೋಟೆಯ ಮೇಲೆಯೂ ಸಹ ಬರೆಯಬೇಕು ಎರಡನೇ ಹಂತದಲ್ಲಿ ಏನು ವಿಳಾಸ ಬರೆದಿದ್ರೆ ಆ ವಿಳಾಸವನ್ನು ಲಕೋಟೆಯ ಮೇಲೆ ಬರೆಯಬೇಕು ಇದಾಗಿದೆ ಪತ್ರ ಲೇಖನವನ್ನು ಅಂದರೆ ಅಫಿಷಿಯಲ್ ಲೆಟರನ್ನು ಬರೆಯಬೇಕಾದರೆ ನಾವು ಅನುಸರಿಸಬೇಕಾದಂತಹ ಏಳು ಹಂತಗಳು ಮೊದಲನೇದು ಬರೆಯುವವರ ವಿಳಾಸ ಶಿರೋನಾಮೆಯನ್ನು ಲೆಟರೇಟ್ಸ್ನಲ್ಲಿ ಇದ್ದರೆ ದಿನಾಂಕವನ್ನು ಮಾತ್ರ ಸೂಚಿಸಿದರೆ ಸಾಕು ಆನಂತರ ಎರಡನೇ ಹಂತ ಮೂರನೇ ಹಂತ ನಾಲ್ಕು ಐದು ಆರು ಏಳನೇ ಹಂತ ಹೀಗೆ ಎಲ್ಲ ಹಂತಗಳನ್ನು ನೀವು ಅನುಸರಿಸಬೇಕು ಇದಿಷ್ಟು ಹಂತಗಳು ಅಫಿಷಿಯಲ್ ಲೆಟರ್ ಅಂದರೆ ವ್ಯವಹಾರಿಕ ಪತ್ರದ ಹಂತಗಳು ಇಲ್ಲಿ ಒಂದು ಪತ್ರದ ಮಾದರಿಯನ್ನು ನೋಡೋಣ ಪತ್ರ ಯಾವ ರೀತಿ ಪ್ರಾರಂಭ ಮಾಡ್ತಾರೆ ಹಂತಗಳ ಮುಖಾಂತರ ಇಲ್ಲಿ ತೋರಿಸಲಾಗಿದೆ ಇಲ್ಲಿ ಪ್ರಶ್ನೆ ಹೀಗಿದೆ ನಿಮ್ಮ ಊರಿನ ನಿಮ್ಮ ಊರಿನ ಹಾಳಾಗಿರುವ ರಸ್ತೆಯನ್ನು ದುರಸ್ತಿಗೊಳಿಸಲು ಗ್ರಾಮ ಪಂಚಾಯಿತಿಯವರಿಗೆ ಒಂದು ಮನವಿ ಪತ್ರವನ್ನು ಬರೆಯಿರಿ ಅಂತ ಕೇಳಲಾಗಿದೆ ಇಲ್ಲಿ ನೋಡಬಹುದು ಪತ್ರದ ಬಲಗಡೆಗೆ ಅಂದರೆ ನೀವು ನಿಂತ್ಕೊಂಡಾಗ ನಿಮ್ಮ ಬಲಗಡೆಗೆ ಇವರಿಗೆ ಯಾರಿಗೆ ಪತ್ರವನ್ನು ಬರೀತಾ ಇದ್ದರೆ ಅವರ ವಿಳಾಸ ವಿನಯ್ ಕುಮಾರ್ ಗ್ರಾಮಸ್ಥ ನಂತರ ಕಾವಡಿ ಅಗ್ರಹಾರ ಕೆಂಪಾಪುರ ಪತ್ರದ ಒಂದು ಎಡಗಡೆಗೆ ಎಡಗಡೆಗೆ ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಹದಿನಾರು ಎಂದು ಬರೆದಿದೆ ಯಾವ ದಿನಾಂಕದಂದು ನೀವು ಪತ್ರವನ್ನು ಬರೀತೀರೋ ಆ ದಿನಾಂಕವನ್ನು ಪತ್ರದ ಎಡಭಾಗದಲ್ಲಿ ಬರೀಬೇಕು ಆ ನಂತರ ಒಂದು ಸ್ಪೇಸನ್ನು ಕೊಟ್ಟು ಇವರಿಗೆ ಅಂದರೆ ಯಾರಿಗೆ ಪತ್ರವನ್ನು ಬರೀತಾ ಇದ್ದೀರಾ ಟು ಅಡ್ರೆಸ್ಸು ಇವರಿಗೆ ಯಾರಿಗೆ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಕಾವಡಿ ಅಗ್ರಹಾರ ಎಂದು ಬರೆದು ಆ ನಂತರ ಒಂದು ಸ್ಪೇಸನ್ನು ಕೊಟ್ಟು ಗೌರವ ಸಂಬೋಧನೆ ಮಾನ್ಯರೇ ಅಥವಾ ಮಹನೀಯರೇ ಎಂದು ಸೂಚಿಸಿ ಒಂದು ಸ್ಪೇಸನ್ನು ಕೊಟ್ಟು ವಿಷಯ ವಿಷಯ ಹಾಳಾಗಿರುವ ರಸ್ತೆಯನ್ನು ದುರಸ್ತಿ ಮಾಡಿಸುವ ಬಗ್ಗೆ ಎಂದು ಸಂ ಎಂದು ವಿಷಯವನ್ನು ತಿಳಿಸಿ ನಂತರ ಪತ್ರದ ಒಡಲನ್ನು ಬರೀಬೇಕು ಈ ವರ್ಷ ನಮ್ಮ ಕೆಂಪಾಪುರದಲ್ಲಿ ಅತಿವೃಷ್ಟಿಯಿಂದಾಗಿ ರಸ್ತೆಗಳೆಲ್ಲ ಹಾಳಾಗಿವೆ ರಸ್ತೆಯಲ್ಲಿ ಹೊಂಡ ಗುಂಡಿಗಳು ಉಂಟಾಗಿವೆ ರಸ್ತೆಯಲ್ಲಿ ಸರಾಗವಾಗಿ ನಡೆದಾಡಲು ಆಗುತ್ತಿಲ್ಲ ರಾತ್ರಿಯ ವೇಳೆ ನಡೆದಾಡುವಾಗ ನಡೆದಾಡುವಾಗ ಎಲ್ಲರೂ ವೃದ್ಧರು ಬಿದ್ದು ಕೈಕಾಲು ಮುರಿದುಕೊಂಡಿದ್ದಾರೆ ಇದರಿಂದ ಭಯದ ಸ್ಥಿತಿಯಲ್ಲಿ ಸಾರ್ವಜನಿಕರಿದ್ದಾರೆ ಈ ವಿಚಾರ ತಮ್ಮ ಗಮನಕ್ಕೂ ಬಂದಿದೆ ಆದರೆ ಯಾವ ಕ್ರಮವನ್ನು ತೆಗೆದುಕೊಳ್ಳದಿರುವುದು ಬೇಸರ ತಂದಿದೆ ಇನ್ನಾದರೂ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಂಡು ಹಾಳಾಗಿರುವ ರಸ್ತೆಗಳನ್ನು ಸರಿಪಡಿಸಿ ಅನುಕೂಲ ಮಾಡಬೇಕೆಂದು ನಿರಿ ಮಾಡುವಿ ಮಾಡುವಿರೆಂದು ನಿರೀಕ್ಷಿಸುತ್ತೇವೆ ಇದರೊಂದಿಗೆ ಸಾರ್ವಜನಿಕರಿಂದ ಸಹಿ ಸಂಗ್ರಹಿಸಿದ ದಾಖಲೆ ಪತ್ರಗಳನ್ನು ಲಗತ್ತಿಸಲಾಗಿದೆ ಎಂದು ಬರೆದು ಪತ್ರದ ಬಲಗಡೆಗೆ ವಂದನೆಗಳೊಂದಿಗೆ ಎಂದು ಬರೆದು ಪತ್ರದ ಬಲಗಡೆಗೆ ನೀವು ನಿಂತಾಗ ನಿಮ್ಮ ಬಲಗಡೆಗೆ ತಮ್ಮ ವಿಶ್ವಾಸಿ ಅಥವಾ ತಮ್ಮ ನಂಬಿಕೆಯ ಯಾವುದಾದ್ರೂ ಸಂಬೋಧಿಸಿ ತಮ್ಮ ವಿಶ್ವಾಸಿ ಅಂತ ಬರೆದು ಒಂದು ಸ್ಪೇಸ್ ಸಹಿಯನ್ನು ಕೊಟ್ಟು ಸಹಿಯನ್ನು ಮಾಡಿ ನಿಮ್ಮ ಹತ್ರ ಸ್ಟ್ಯಾಂಪ್ ಇದ್ದರೆ ಸ್ಟ್ಯಾಂಪನ್ನು ಹಾಕಬಹುದು ಹಾಕಿ ನೀವು ಪತ್ರವನ್ನು ರವಾನೆ ಮಾಡಬೇಕಾಗುತ್ತೆ ಇದಾಗಿದೆ ಪತ್ರಲೇಖನಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ನಾವಿಲ್ಲಿ ತಿಳ್ಕೊಳ್ತಾ ಇರೋದು ಪತ್ರಲೇಖನದಲ್ಲಿ ಖಾಸಗಿ ಪತ್ರ ಅಲ್ಲ ವ್ಯವಹಾರಿಕ ಪತ್ರ ಖಾಸಗಿ ಪತ್ರವನ್ನು ನಾವು ಮುಂದಿನ ವೀಡಿಯೋದಲ್ಲಿ ನೋಡೋಣ ಇದು ಅಫಿಷಿಯಲ್ ಲೆಟರ್ ಅಂದರೆ ವ್ಯವಹಾರಿಕ ಪತ್ರ ವ್ಯವಹಾರವನ್ನು ಒಂದು ಕಚೇರಿಯ ಜೊತೆ ಅಥವಾ ಒಬ್ಬ ಮುಖ್ಯಸ್ಥನ ಜೊತೆ ನಾವು ಮಾಡ್ತಾ ಇದ್ದೀವಿ ಆದ್ದರಿಂದ ಈ ಪತ್ರವನ್ನು ಬರೆಯುವ ಮಾದರಿ ಇದಾಗಿದೆ ಈ ಹೇಳು ಹಂತಗಳನ್ನು ತಪ್ಪದೇ ನೀವು ಅನುಸರಿಸಬೇಕು ಆಗ ಅದು ಪರೀಕ್ಷೆ ಇರಲಿ ಅಥವಾ ನಿಮ್ಮ ವೈಯಕ್ತಿಕ ವಿಚಾರ ಇರಲಿ ಆ ಪತ್ರ ಸಂಪೂರ್ಣವಾದ ಒಂದು ಅರ್ಥವನ್ನು ನೀಡುತ್ತದೆ ಇದಾಗಿದೆ ವ್ಯಾವಹಾರಿಕ ಪತ್ರದ ಮಾದರಿ ಧನ್ಯವಾದಗಳು ವಿಡಿಯೋ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್